ಹಾಯ್ ಗೈಸ್, ವೆಲ್ಕಮ್ ಟು ಅನದರ್ ನ್ಯೂ ವಿಡಿಯೋ. ಗೈಸ್, ಇವತ್ತು ಮತ್ತೆ ನಾವು ಎಲ್ಲಿ ಬಂದೀವಪ್ಪ ಅಂತಂದ್ರೆ ನಮ್ಮ ಗದಗ್ ಜಿಲ್ಲೆಯ ಮುಂಡ್ರಗಿ ತಾಲೂಕಿಗೆ ಬಂದೀವಿ. ಯಾಕೆ ಇಲ್ಲಿ ಮತ್ತೆ ಬಂದೀವಿ ಅಂತಂದು ಈ ವಿಡಿಯೋ ಪೂರ್ತಿ ನೋಡ್ರಿ ಗೊತ್ತಾಗ್ತೈತಿ. ಭಾಳ ವಿಶೇಷವಾದ ಜಾಗಕ್ಕೆ ನಿಮ್ಮನ್ನ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಜೊತೆ ದೇವು ಆ್ಯಂಡ್ ಶಶಿ ಅದರ ಮತ್ತು ಗೌಡಪ್ಪ. ಲಾಗ್ ಮುಗಿಸ್ಕೊಂಬಂದ ಹೋಳಿ ಹುಣ್ಣಿ ಒಳಗೆ ಹೋಳಿ ಹುಣ್ಣಿ ಲಾಗ್ದಾಗ ಕೇಳಿದ್ರಿ ಗೌಡಪ್ಪ ಎಲ್ಲದನ ಅಂತೇಳಿ. ಇಲ್ಲದನ್ ಗೌಡಪ್ಪ, ಎಲ್ಲರೂ ಆ್ಯಕ್ಚುಲಿ ಇವನ ಹೆಸರು ಗೌಡಪ್ಪ ಗೌಡಪ್ಪ ಅನ್ಕೊಂಡ್ರಿ. ಒಂದು ಅಸಲಿ ಹೆಸರಿ ಏನಪ್ಪ ಅಂದ್ರೆ ಶಶಿ ಅಂತೇಳಿ. ಇವತ್ತು ನಾವು ಮತ್ತೆ ಮೂರು ಜನ ಬಂದೀವಿ. ದೇವು ಹೋಗುಣ, ಹಿಂದ್ಗಡೆ ನೋಡ್ತಿರ್ಬೋದು ನೀವು, ಇಲ್ಲಿ ಗುಡ್ಡ ಕಾಣಿಸತ್ತಿತ್ತು ಅನ್ಕೊಂತೀವಿ ನಿಮ್ಗೆ ಬೆಟ್ಟ. ಸೊ ಈ ಬೆಟ್ಟ ಹತ್ತಬೇಕು ಇವಾಗ ನಾವು. ಈ ಬೆಟ್ಟ ಹತ್ತಿ ಆ ಬೆಟ್ಟದ ವಿಶೇಷತೆ ಹೇಳ್ತೀವಿ ನಿಮಗೆ. ಸೊ ಒಂದು ಸ್ವಲ್ಪ ವಿಡಿಯೋನ ಪೂರ್ತಿ ನೋಡಿರಿ, ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಎಲ್ಲೂ ದಯವಿಟ್ಟು. ಗೌಡಪ್ಪ ಹತ್ತದಾಗತ್ತಿಲ್ಪ ಗುಡ್ಡ ಹತ್ತಿಂಬಾಣ. ದೇವು ನಿನ್ ಕಡೆ ಹೆಂಗೈತಪ್ಪ? ಎನರ್ಜಿ ಐತೆ ಹುಡುಗರು ಜಾರ ಮಂಡಿ ಆಡ ಇಲ್ಲ ಸಣ್ಣ ಹುಡುಗರು ಆಡ್ತೇನೆ ಗೌಡಪ್ಪ. ನಾವು ಸಣ್ಣವರಿದ್ದಾಗ ಈ ತರ ಆಡ್ತಿದ್ವಿ ಇಲ್ಲಿ ಮುಂಡ್ರಿಗೆ ಬಂದಾಗ. ನಮ್ ಗೌಡಪ್ಪ ಹಿಂಗ ಮಾಡ್ತಿದ್ ನೋಡ್ರಿ ಸಣ್ಣವಿದ್ದಾಗ. ಯಾಕೋ ನಾನು ಹಿಂಗ ಮಾಡ್ತಿ ಹಿಂಗ ಮಾಡ್ತಿದ್ದೆ. ನಮ್ ಗೌಡಪ್ಪ ಹಿಂಗ ಮಾಡ್ತಿದ್ದ. ಯಾಕೋ ಹಿಂಗ ಮಾಡ್ತಿದ್ದೆ ನಾನು. ಈಗ ದೊಡ್ಡ ಕೈ ಬಿಟ್ಟೆ ಬರೀ ಹತ್ತೊಂಬರಿ ಟೈಮ್ ಆಗತ್ತೆ. ಮತ್ತೆ ನೀವು ಈ ಬೆಟ್ಟ ಹತ್ತುವಾಗ ಕನಕಪ್ಪ ದೇವರ ಗುಡಿ ಸಿಗತೈತ್ರಿ. ಈ ಗುಡಿ ಒಳಗೆ ನೀವು ಕನಕಪ್ಪನ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಮೇಲೆ ಹತ್ತುವಾಗ ಪ್ರತಿ ವರ್ಷ ಹೋಳಿ ಹುಣ್ಣಿಮೆ ದಿನ ಈ ದೇವರ ಜಾತ್ರೆ ನಡೀತೈತ್ರಿ. ಭಾರತದ ಮೂಲೆ ಮೂಲೆ ಒಳಗೂ ಬಣ್ಣ ಆಡ್ತಾರ ಹೋಳಿ ಹುಣ್ಣಿಮೆ ದಿನ. ಬಟ್ ಈ ಒಂದು ಮುಂಡ್ರಿಗಿ ಎಂಬ ತಾಲೂಕಿನಲ್ಲಿ ಯಾರೂ ಕೂಡ ಬಣ್ಣ ಮುಟ್ಟೋದಿಲ್ಲ, ಬಣ್ಣ ಆಡೋದಿಲ್ಲ. ಅದು ಪರಂಪರೆ ಐತಿ, ಅದು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಕೇಳಿ ಹೇಳ್ತೀನಂತ. ಓಕೆ, ಈಗ ದರ್ಶನ ಆತ್ರಿ. ಈಗ ಮತ್ತೆ ಗುಡ್ಡ ಹತ್ಬೇಕು, ಲಘು ಲಘು ಹತ್ತುನಂತ. ಟೈಮ್ ಭಾಳ ಆಗೈತಿ, ಪೋಣೆ ಆರ ಹತ್ತು ಟೈಮ್. ಸೊ ಕತ್ಲಾಗತ್ತೆ, ಕತ್ಲಾಗೋಕ್ಕಿಂತ ಮುಂಚೆನ ಗುಡ್ಡ ಹತ್ತುನಂತ. ಬರ್ರಿ ವಾ, ಇನ್ನು ನೋಡ್ರಿ ಇಲ್ಲೇ ಅಲ್ಲಿವರೆಗೂ ಹೋಗ್ಬೇಕು. ಇಲ್ಲ ಇಲ್ಲ ಬಂತಲ್ಲ ಅದಕ್ಕೆ ಬೇಕಾಗತ್ತೆ ಗೌಡಪ್ಪ. ಏರ್ ಬಂತಲ್ಲ ಅದಕ್ಕೆ ಸ್ವಲ್ಪ ನ್ಯೂಟ್ರಲ್ ಮಾಡ್ಕೊಂಡೆ ಗಾಡಿ. ಏರ್ನಾಗಾರ ಇದ್ರಿ ಏನ್ ತೇಕಂಗಿಲ್ಲ ನೋಡ್ ಜಗತ್ತಲ್ಲ ಜಗದ್ರೊಳಗ ಇರ್ತ ನೋಡ ಬರ್ರಿ. ಹೌದು ಗಾಯ್ಸ್, ಹೆಂಗೈತಪ್ಪಾ? ಗಾಯ್ಸ್ ಇನ್ನೂ ಒಂದು ಸ್ವಲ್ಪ ಹತ್ತೀವಿ ನಾವು, ಹತ್ತೋದು ಒಂದು ಸ್ವಲ್ಪ ಹತ್ತೀವಿ. ಆಗಲೇ ಒಂದು ಸ್ವಲ್ಪ ನಮ್ಮ ಹುಡುಗರು ಗೌಡಪ್ಪ ನೋಡ್ರಿ ಏಟ್ ಹತ್ತೀವಿ ನೋಡ್ರಿ ನಾವಲ್ಲಿ. ಹೌ ಇಸ್ ದ ಜೋಶ್? ಐತಿನ ಐತಿ ಬಿಡಂಗ ಹತ್ತೀನಿ. ಆದ್ರೆ ಚಟ ಮಾಡ್ರೆ ಮಾತ್ರ ಇಂಥವ್ ಹತ್ತಕ್ಕ ಆಲ್ ಬಿಡ್ಬಾ ಚೇಕಾಡ್ ಬಿಡ್ತಾರ ನೋಡ. ಅಲ್ಲ ಅಯ್ಯೋ ಕೇತೇನಿ ನಾವು ಹೊಂಟಿವಿ ಆರಾಮ್ ಸರ್. ಗೌಡಪ್ಪ ನೀನು ಚಕ ಅಂತೇನೆ ಬೇಕಾತ್ಯ? ಇಲ್ಲ ಚಟ ಮಾಡಲ್ಲ ಹಂಗಂದ್ರೆ. ಇಲ್ಲ ಇಲ್ಲ ಆರಾಮ ಗೌಡಪ್ಪ ಚಟ ಮಾಡಂಗಿಲ್ಲ ಆರಾಮ ಅತ್ತ ಆಡ್ತೀನಿ. ಅಲ್ಲೋದೇವ್ ಹೆಂಗ್ ಕಾಣತ್ ನೋಡು, ಅಖಂಡ ಒಂದ ಇದ್ರಾಗ ಐತ ನಂಗೆ ಕಾಣಿಸ್ತಿದ್ ಅಲ್ಲ. ಒಂದ ಇದ ಕಲ್ಲ ಆಗತ್ತಲ್ಲೋ ಹೊಡೆದು ಬಿಟ್ಟರ ಅದ ಅಲ್ಲಿವರೆಗೂ ನಾ ಅಲ್ಲಿವರೆಗೂ. ಹೌದು ಹೌದು ನೋಡ್ರಿ, ಹೋಗ ನೋಡ್ರಿ ಹತ್ತೊಂದು ಪಟ್ ಪಟ್ಟ. ಎಷ್ಟು ಅವ್ರದ್ದು ಒಂದು ಫಿಲ್ಮ್ ಐತೆ ರಾಮಾಚಾರಿ ನೋಡ್ಯಾನ? ನೋಡಿ ನೋಬ ನೋಡಿ ಅಲ್ಲ ನೋಡಿ. ಅದ್ರೊಳಗ ಅವರು ಯಾರಿಗೆ ಒದರ್ತಿರ್ತಾರಲ್ಲ ಗೌಡಪ್ಪ ನಿಂಗೆ ಗೊತ್ತೈತನ? ಯಾರಿಗೆ ಒದರ್ತಿರ್ತಾರ ಹೇಳ? ಮಾರ್ಗ್ರೆಟ್. ಏನ ಮಾರ್ಗ್ರೆಟ್? ಬಾಯ್ ತಡಿ ಇನ್ನ ಹೇಳ. ಮಾರ್ಗ್ರೆಟ್ ಮಾರ್ಗ್ರೆಟ್ ನೀನು ನಿಮ್ ಹುಡುಗಿ ಹೆಸರು ಹೇಳ್ದಂಗ ಮಾಡ್ತೀಯಲ್ಲ ಎಷ್ಟ್ ನಾಚ್ತೀವ ಗೌಡಪ್ಪ ನೋಡ್ರಿ. ಇವ ಬರೇ ಫಿಲ್ಮ್ ಒಳಗಿದ್ದ ಹೀರೋನಿ ಹೆಸರು ಹೇಳಕ್ಕ ಇಷ್ಟು ನಾಚಕತ್ತಾನ, ಇನ್ನು ನಾಳೆ ಏನಾರ ಇವನ್ ಹುಡುಗಿ ಹೆಸರು ಮದ್ವೆ ಆಗುವಾಗ ಹೌದೌದಿಲ್ಲ. ಇರ್ಲಿ ಇರ್ಲಿ, ಎಷ್ಟು ನಾಚಕೊಳಕ್ ಹೋಗ್ಬೇಡ ಗೌಡಪ್ಪ. ಇಲ್ಲ ಸ್ಮೋಕಿಂಗ್ ಗಿಕ್ಕಿಂಗ್ ಮಾಡ್ರು ಬಂದಿದ್ರ ಬೆಂಕಿ ಗಿಂಕಿ ಆರಿಸಿ ಹೋಗ್ರಿ, ಯಾಕಂದ್ರೆ ಈ ಥರ ನೋಡಕ್ಕೆ ಸರಿ ಅನ್ಸಂಗಿಲ್ಲ. ಸೊ ನಮ್ಮೂರನ್ನ ನಾವು ಚಂದಾಗಿ ಇಟ್ಕೊಳೋಣಂತ. ಈಗ ಒಂದು ಸ್ವಲ್ಪ ಗುಡ್ಡ ಹತ್ತಿದ್ವಿ, ಕುಂತೀವಿ. ಈಗ ಎದಕ್ಕೆ ಕುಂತೀವಪ್ಪ ಅಂತಂದ್ರೆ ಹೇಳೋ. ಸುಮ್ಮನೆ ಸಂಬಂಧ ಕುಂತೀವಿ, ಮಿರ್ಚಿ ಬರತಾವು ಗಿರ್ಮಿಂಟಿ ಮಿರ್ಚಿ ಥರ ಆತಾರ ನಮ್ಮ ಚಂದ್ರೂರು. ಸೊ ಅದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೀ. ನಾವು ಎಲ್ಲೇ ಹೋಗ್ಲಿ ಹೊಟ್ಟೆ ಕೂಳಿಲ್ಲ ಅಂದ್ರೆ ನಡೀತೈತಿ. ಈ ಥರ ಗಿರ್ಮಿಟಿ ಮಿರ್ಚಿ ಇಲ್ಲಾಂದ್ರೆ ಚಾ ಇವು ಬೇಕಾಬೇಕ್ರಿ ನಮ್ಮ ಮಂದಿಗೆ. ಸೊ ಅವು ನಮ್ಮನ್ ಬಿಡಂಗಿಲ್ಲ ಅನ್ಸತ್ತೆ. ಹೌದು ಹೌದೌದು ಹಂಗೈತಿ. ಸೊ ಈಗ ನಾವು ಬಂದಿಲ್ಲಿ ಮ್ಯಾಲೆ ಬಂದು ಕುಂತೀವಿ, ವೇಟ್ ಮಾಡಕತ್ತೀವಿ. ನಮ್ಮ ಮುಂಡ್ರಿಗಿ ಒಳಗೆ ಅವರು ನಮ್ಮ ಚಂದ್ರೂರು ಹಮಗಿ ಲಾಕ್ದಾಗ ನೋಡಿದ್ರಲ್ಲ ಅವ್ರು ಬರಾತಾರಿಗೆ ತೊಗೊಂಡು ನಮಗೋಸ್ಕರ. ಸೊ ಈಗ ಅವರು ಬಂದಮೇಲೆ ನಮ್ಮ ಗೌಡಪ್ಪ ಹೆಂಗೆ ಎಲ್ಲ ಹೆಂಗೆ ಗುಳುಮಾನಸ್ತಾನ ಅಂತಂದು ತೋರಿಸ್ತೀನಿ ರೀ ನಮ್ಮ ಗೌಡಪ್ಪ ಎಲ್ಲ.
ನಮ್ಮ ಗೊಡಪ್ಪ ಎಲ್ಲ ಹೆಂಗೆ ಗುಳುಮ್ ಅನಿಸ್ತಾನಂತಂದು ನಿಮ್ಗೆ ತೋರಿಸ್ತೀನಿ. ಅಲ್ಲಿವರೆಗೂ ಒಂದು ಸ್ವಲ್ಪ ರೀಲ್ಸ್ ಗಿಲ್ಸ್ ಏನಾರ ಮಾಡೋಣಂತೆ ಅವ್ರು ಬರೋತಾನೆ. ನಮ್ದು ಟೈಮ್ ಇಲ್ಲ ಆ್ಯಕ್ಚುಲಿ, ಸನ್ಸೆಟ್ ತೋರಿಸ್ಬೇಕಂತ ಬಂದ್ವಿ, ಬಟ್ ಇಲ್ಲಿ ಸನ್ಸೆಟ್ ತೋರಿಸ್ಬೇಕಂದ್ರೆ ಇದನ್ನೇ ಇಲ್ರಿ ಇವತ್ತು ಫುಲ್. ಒಂದ್ಸಲ ತೋರಿಸ್ತೀನಿ ನಿಮ್ಗೆ ನೋಡ್ರಿ, ಇಲ್ಲೇ ಸನ್ ಕಾಣವಲ್ಲ, ಎಲ್ಲೂ ಸೂರ್ಯನ ಕಾಣವಲ್ಲ. ಇವತ್ತು ನಾವು ಆ್ಯಕ್ಚುಲಿ ನಮ್ದು ಮೇನ್ ಉದ್ದೇಶ ಇದ್ದಿದ್ದೇನಂದ್ರೆ ಈ ಗುಡ್ಡನ ನೀಟಾಗಿ ತೋರಿಸ್ಬೇಕಂತ ಬಂದ್ವಿ, ಬಟ್ ಇಲ್ಲಿ ಏನಾದಪ್ಪ ಪ್ರಾಬ್ಲಮ್ ಅಂತಂದ್ರೆ ಸನ್ಸೆಟ್ ತೋರಿಸ್ಬೇಕಂತ ಬಂದ್ವಿ, ಸಣ್ಣ ಕಾಣವಲ್ಲ. ಮೋಡ ನೋಡ್ರಿ ಇಲ್ಲೆಲ್ಲ, ಸೊ ಮಾಡ ಆಗಿರೋದ್ರಿಂದ ಕಾಣವಲ್ಲ. ಗೊಡಪ್ಪ ಏನಂತಿದ್ದೀ? ಕ್ಲೈಮೇಟ್ ಚೇಂಜ್ ಆಗ್ಬಿಟ್ಟೈತಲ್ಲ. ಕ್ಲೈಮೇಟು ಚೇಂಜ್ ಆಗೈತಿ, ಇಟ್ಸ್ ಅವರ್ ಬ್ಯಾಡ್ ಲಕ್. ಯಾಕೋ ಇದು ನಮ್ಮ ಬ್ಯಾಡ್ ಲಕ್. ಸೊ ಹಿಂಗಾಗಿ ಆಗ್ಲಿಲ್ಲ. ಹಾ, ಬಟ್ ನೆಕ್ಸ್ಟ್ ಟೈಮ್ ನೋಡೋಣಂತ್ರಿ, ಟ್ರೈ ಮಾಡೋಣ. ಮತ್ತೆ ಮತ್ತೆ ಬಂದ್ವಿ ಅಂದ್ರೆ ತೋರಿಸ್ತೀವಿ ಅಂತ. ಗೊಡಪ್ಪ ಮತ್ತೇನಂತಿ? ಮತ್ತೆ ಹೇಳ್ಬೇಕಣ್ಣ, ನಾವು ಹೋಳಿ ಆಡಕ್ ಬಂದಿಲ್ಲ, ಎಲ್ಲ ಗ್ಯಾಸ್ ಕೇಳಿದ್ರೆ. ಹೌದು ಹೌದು ಹೌದು. ಸೊ ತಮಿಳು ಸಾಕು ಹೋಗಿದ್ದೆ. ಹಾ, ಮತ್ತೆ ನೆಕ್ಸ್ಟ್ ಏಳು ವರ್ಷ ಆಡ್ತೇನೆ. ಹ್ಞೂ, ಅಲ್ವಾ ನಿನ್ನ ಹೆಸರೇನು? ಆಕ್ಚುಲಿ ನನ್ನ ಹೆಸರು ಶಶಿಧರ್ ಗೌಡ ಅಂತೇಳಿ. ಏನ ಶಶಿಧರ್ ಗೌಡ? ಶಶಿಧರ್ ಗೌಡ ಭಯ್ಯ ಅದ ನಿನ್ನ ಹೆಸರು ನಾವ್ ಹೇಳೋಂಗಾದ್ವಿ. ಅಲ್ಲೋ ಭಯ್ಯ ಶಶಿಧರ್, ಎಡಿಟ್ ಕಟ್. ಇಲ್ಲ ಇಲ್ಲ, ಎಡಿಟ್ ಇಲ್ಲಿದ. ನನ್ನ ಹೆಸರು ಶಶಿ ಅಂತೇಳಿ, ಎಲ್ಲ ನಂಗೆ ಗೌಡಪ್ಪ ಗೌಡಪ್ಪ ಅಂತ ಕರೀತಾರ. ಸೊ ಗೌಡಪ್ಪ ಮಿಂಚಿಂಗ್ ಆಗಿದ್ದು ಗೌಡಪ್ಪನ ಮಕ್ಕಳು ಒಳಗೆ ಲಾಗೊಳಗ. ಸೊ ಅವಾಗಿಂದ ಎಲ್ಲ ಗೊಡಪ್ಪ ಅಂತ ಕರೆಯತ್ತಾರೆ. ನಾನು ನನ್ನ ಹೆಸರು ಮರೆತು ಬಿಟ್ಟು, ಎಲ್ಲೋದ್ರೆ ನಾನು ಗೊಡಪ್ಪ ಅಂತೀನಿ. ಹೌದೌದು, ಆ್ಯಕ್ಚುಲಿ ಹೆಸರು ಆ್ಯಕ್ಚುಲಿ ಶಶಿ ಅಂತ ಹೇಳ್ರಿ ಇವ್ನ ಹೆಸರು. ಯಾವಾಗ ಇವಾಗ ನಾನು ಗೌಡಪ್ಪ ಗೌಡಪ್ಪ ಅಂತಂದು ಲಾಗ್ದಾಗ, ಆಮೇಲೆ ಕೆಲವೊಂದು ಕಾಮಿಡಿ ಕಂಟೆಂಟ್ದಾಗ ಗೌಡಪ್ಪ ಗೌಡಪ್ಪ ಅನ್ನಕತ್ತೆ, ಎಲ್ಲರೂ ಇವ್ನು ಗೌಡಪ್ಪನ ಅಂತಾರೆ. ಆ್ಯಕ್ಚುಲಿ ಇವನ ಹೆಸರು ಶಶಿ, ಆ್ಯಕ್ಚುಲಿ ಇವನ ಹೆಸರು ಶಶಿ, ಬಟ್ ಇವಂಗೆ ಎಲ್ಲರೂ ಅನ್ನೋದು ಗೌಡಪ್ಪ ಅಂತಾರೆ. ಬಟ್ ಹೆಂಗಪ್ಪ, ಖುಷಿ ಐತೇನೋ? ಇಲ್ಲ ಆಯ್ತು, ನಾ ಖುಷಿ ಐತಿ. ಒಂದು ಆಯ್ತಲ್ಲ, ಆಯ್ತು ಒಂದು ಲೆಕ್ಕಕ್ಕೆ ಬರ, ಇದು ಹಾಕಂಗಿಲ್ಲ, ಪಗಾರಿಲ್ಲ, ಅದಕ್ಕೆ ಪಗಾರಿಲ್ಲ. ಹಂಗಲ್ಲೋ ಇದು ಶಾರ್ಟ್ ನೋಡಿಲ್ಲ ದೇವ್, ನಾನು ಈ ಕಡೆ ಬರ್ತೀನಿ, ಅವ ಈ ಕಡೆ ಬರ್ಲಿ, ಅದು ಇದು ತಗೊಂಡಂತ. ದುಡ್ಡು ಕೊಡ್ತಿಲ್ವಾ? ಏ ಗೊಡಪ್ಪ, ಒಂದ್ ಸ್ವಲ್ಪ ಇದು ಇರ್ಬೇಕು, ಗತ್ತಿ ಇರ್ಬೇಕು, ರೊಕ್ಕ ಕೇಳತ್ತೀನಿ. ಹಾ, ಫುಲ್ ಗತ್ತಿಲ್ ಕೇಳ, ಫುಲ್ ಗತ್ತಿಲ್ ಕೇಳು, ಗತ್ತಿಲ್ ಕೇಳ, ರೊಕ್ಕ ಕೊಡು. ಏ ರೊಕ್ಕ ಕೊಡ್ಲಿ ದೇವ, ಫುಲ್ ಗತ್ತಿಲ್ ಕೇಳ. ಮರ್ಯಾದ ತೆಗ್ದಿರ್ತಾನಲ್ಲ ಬಡ್ಡಿ ಅದಂತಿ, ನಾನು ಫುಲ್ ಗತ್ನ್ಯಾಕ ಕೇಳ, ಫುಲ್ ಹೆವಿ. ತಮ್ಮ ರೊಕ್ಕ ಕೊಡ್ತಿಲ್ಲ. ಯಾರ ರೊಕ್ಕ? ನನ್ ರೊಕ್ಕ? ನಿನ್ ರೊಕ್ಕ? ಹಾ, ಯಾವಾಗ ಕೊಟ್ಟಿದ್ದೆ? ಇಸ್ಕೊಂಡಿದ್ದೆ. ಯಾರ ಕೊಟ್ಟಿದ್ರ? ನೋಡ್ ತಮ್ಮ, ಅನ್ಯಾಡ ಹಚ್ಚಕ್ ಹೋಗ್ಬೇಡ, ನನಂಗ ರೊಕ್ಕ ಬೇಕೀಗ. 14 ಹಚ್ಕೋ, 14 ಬೇಡ, ಅದೇ ಹಚ್ಚಿ ನೋಗು. ಹಾ, 16 ಹಚ್ಕೋ, 16 ಹಚ್ಕೋ. ಕೊಡಂಗಿಲ್ಲ ನನ್ ರೊಕ್ಕ? ಕೊಡಲ್ಲ. ಯಾರಿಗೆ ಕರ್ಸ ಹತ್ತಲ್ಲ ಇವ? ಬೇಕಾಗಲ್ಲ, ಇಲ್ಲ ಕರೆನ್ಸ್ ಖಾಲಿ ಐತೆ, ಕರೆನ್ಸ್ ಇರ್ಲಿ ಬಾ. ಹಾ ದೇವ್, ಈ ಶಾರ್ಟ್ ಐತಲ್ಲ, ಈ ಕಡೆಯಿಂದ ನಾ ತಗೊಳೋಣ. ಬರಿ ಬರಿ, ವೆಲ್ಕಮ್ ಟು ಅವರ್ ಲಾಗ್, ಮತ್ತೊಮ್ಮೆ ಸ್ವಾಗತ ನಿಮ್ಗೆ ನಮ್ಮ ಲಾಗಿಗೆ. ಬರಿ ಬರಿ, ಏನೇನ್ ತಂದ್ರಿ? ಚುಮ್ಮರಿ ನೀರ್ ತಂದ್ರಿ. ಚುಮ್ಮರಿ ನೀರ್ ತಂದ್ರೆ? ಥ್ಯಾಂಕ್ ಯು, ಥ್ಯಾಂಕ್ ಯು. ಅದಂತೆ ನಾನು ಹೌದೌದೌದೌದು. ನಡ್ರಿ ನಡ್ರಿ, ಮ್ಯಾಗ ಹೋಗು ನಡ್ರಿ, ರೀಲ್ಸ್ ಮಾಡಿ ದಣದ್ನು. ಏನಂತಿ? ಅಲ್ಲೋ, ನೀನು ಒಬ್ಬನ ಮಾಡಿ, ನೀನು ಒಬ್ಬನ ಹತ್ತೇನ? ಹಂಗಲ್ಲಣ್ಣ, ಡೈಲಾಗ್ ಹೇಳಿ ಹೇಳಿ, ಇಲ್ಲಿ ಗಂಟ್ಲೆ ಡೈಲಾಗ್ ಅದ ಹತ್ತಿ ನಾನು. ನಡ್ರಿ ನಡ್ರಿ, ಮ್ಯಾಗ ಹತ್ತ ನಡ್ರಿ ಪಟ್ನ, ಒಂದ್ ಸ್ವಲ್ಪ ವ್ಯೂ ತಗೋಬೇಕು. ಗಾಯ್ಸ್, ನಿಮ್ಗೆ ವ್ಯೂ ತೋರಿಸ್ತೀವಿ ಈಗ, ಚಂದ್ರು ಅವ್ರು ಬಂದ್ರ. ಸೊ ಈಗ ವ್ಯೂ ತೋರಿಸಿ ನಾವು ಏನ್ ತಂದಿವಿ ತಿನ್ನುನಂತ. ಬರಿ, ಮತ್ತೆ ಟೈಮ್ ಆಗತ್ತ. ಗಾಯ್ಸ್, ಈಗ ನಮ್ಮ ಜೊತೆ ಚಂದ್ರು ಅವರು ಬಂದಾರ ಲಾಗ್ದಾಗ, ಮುಂಡ್ರಿಗಿ ಅವ್ರವ್ರು ನೋಡಿರ್ತೀರಿ ನೀವು ಲಾಸ್ಟ್ ಲಾಗ್ ಒಳಗ. ಈಗ ಮುಂಡ್ರಿಗಿ ಯಾವ ತರ ವ್ಯೂ ಕಾಣಿಸುತ್ತ ಅಂತ ಹೇಳಿ ನಿಮ್ಗೆ ಟಾಪ್ ವ್ಯೂ ಇಂದ ತೋರಿಸ್ತೀವಂತ. ಇಲ್ಲೊಂದು ಪ್ಲೇಸ್ ಐತಿ, ಸೊ ಇದ್ರ ಮ್ಯಾಗ ಹತ್ತಿ ಮುಂಡ್ರಿಗಿ ತೋರಿಸ್ತೀವಿ ನಿಮ್ಗೆ ನೋಡ್ರಿ. I felt it's paid for, all is said and done. Oh, I am restricted, fixed upon the web. I need to kick the habit that my mind is breathing in. Break out, I've got to see. Spent all my life holding all of it closely. I played it. ದೇವ ಹೆಂಗೈತ್ ವ್ಯೂ? ಏ ಮಸ್ತ್ ಕಾಣತ್ತ, ಚಲೋ ಕಾಣತ್ತಲ್ಲ, ಅಸ್ಲಿ ಕಾಣತ್ತ. ಏನ್ ನೈಟ್ ಆತಂದ್ರ ಲೈಟ್ ಗೀಟ್ ಹಾಕ್ತಾರಲ್ಲ. ಹೌದೌದೌದು, ನೈಟ್ ಇನ್ನೂ ಭಾರಿ ಬರ್ತೈತೆ ಅನ್ಸುತ್ತೆ ವ್ಯೂ. 1857 ಅಂದ ತಕ್ಷಣ ಪ್ರತಿಯೊಬ್ಬ ಭಾರತೀಯನಿಗೂ ನೆನಪಾಗೋದ
ಮೊದಲ ಸ್ವತಂತ್ರ ಸಂಗ್ರಾಮ. ಆ ಮೊದಲ ಸ್ವತಂತ್ರ ಸಂಗ್ರಾಮದಲ್ಲಿ ಮುಂಡರಗಿಯ ಭೀಮರಾಯ ಎಂಬುವರು ಪಾಲ್ಗೊಂಡಿದ್ರು. ಇದು ಅವ್ರ ಕಾಲದಲ್ಲೇ ನಿರ್ಮಾಣ ಆಗಿರ್ತಕ್ಕಂತ ಕೋಟೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಅಂದಿನ ಕೋಟೆ ಇಂದಿಗೂ ಕೂಡ ಜೀವಂತವಾಗೈತಿ. ನಿಮಗ್ ನಾವು ಮೊದಲ ತೋರಿಸ್ದಂಗ ಈ ಒಂದು ದೇವಸ್ಥಾನ ಕನಕರಾಯನ ದೇವಸ್ಥಾನ. ಹೀಗಾಗಿ ಈ ಬೆಟ್ಟಕ್ಕೆ ಕನಕಗಿರಿ, ಕನಕಪ್ಪನ ಬೆಟ್ಟ ಅಂತಂದ್ ಕರೀತಾರ. ಪ್ರತಿ ಹೋಳಿ ಹುಣ್ಣಿಮೆಗೆ ಇಲ್ಲಿ ಜಾತ್ರೆ ನಡಿತೈತಿ. ಸ್ವಂತ ಮನೆಯಲ್ದವರು ಈ ರೀತಿ ಕಲ್ಲಿನಿಂದ ಒಂದು ಸಣ್ಣ ಮನೆ ಕಟ್ಟಿ ದೇವರಿಗೆ ಭಕ್ತಿಯಿಂದ ಬೇಡ್ಕೊಂತಾರ. ಮುಂದಿನ ವರ್ಷ ಅನ್ನೋ ಅಷ್ಟೊತ್ತರೊಳಗೆ ನಮಗೊಂದು ಸ್ವಂತ ಮನೆ ಆಗ್ಲಿ ಅಂತ ಹೇಳಿ ಆ ಒಂದು ಬೇಡಿಕೆ ಈಡೇರಿದಾಗ ಬಂದು ಇಲ್ಲೇ ದೇವರಿಗೆ ನಡ್ಕೊಂತಾರ. ಸೊ ನೀವು ನೋಡಾಕತ್ತಿರಲ್ಲ, ಇದು ಮುಂಡರಗಿ ತಾಲೂಕು, ನಮ್ಮ ಗದಗ ಜಿಲ್ಲೆಯೊಳಗೆ ಬರ್ತೈತಿ. ಸೊ ನೀವು ಇಲ್ಲೇನಾದರೂ ಬಂದ್ರೆ ಬೆಳಿಗ್ಗೆ ನೆಶಿನ್ಯಾಗ ಲಘು ಬಂದ್ರೆ ಅಂದ್ರೆ ನಿಮ್ಗೆ ಸನ್ರೈಸ್ ನೋಡೋಕೆ ಸಿಗ್ತೈತಿ. ಲಾಸ್ಟ್ ಟೈಮ್ ನಾವು ಒಂದು ವಿಡಿಯೋ ಹಾಕಿದ್ದೆ ರೀಲ್ಸ್ ಒಳಗೆ, ಭಾಳ ಜನ ಕಮೆಂಟ್ ಹಾಕಿದ್ರೆ ಒಂದು ಯೂಟ್ಯೂಬ್ ಬ್ಲಾಗ್ ಮಾಡಿರಿ ಈ ಗುಡ್ಡದ ಬಗ್ಗೆ ಅಂಥೇಳಿ. ಸೊ ಭಾಳ ದಿವಸದಿಂದ ನಾನು ಮಾಡ್ಬೇಕು ಅಂದ್ಕೊಂಡು ಇವತ್ತು ಬಂದು ಮಾಡಿಬಿಟ್ಟೆ. ಸೊ ಬೆಳಿಗ್ಗೆ ನೀವೇನಾದರೂ ಲಘು ಬಂದ್ರಂದ್ರೆ ಸನ್ರೈಸ್ ನೋಡೋಕೆ ಸಿಗುತ್ತೆ ನಿಮಗೆ, ಇಲ್ಲಿಂದ ಸನ್ರೈಸ್ ಆಗ್ತೈತಿ, ಸನ್ರೈಸ್ ನೋಡೋಕೆ ಸಿಗ್ತೈತಿ. ಅದಾದಮೇಲೆ ಈವ್ನಿಂಗ್ ಸನ್ಸೆಟ್ ನೋಡೋಕೆ ಸಿಗ್ತೈತಿ. ಈ ಕಡೆಯಿಂದ ಸನ್ಸೆಟ್ ನೋಡೋಕೆ ಸಿಗ್ತೈತಿ. ನಾವು ಆ್ಯಕ್ಚುಲಿ ಸನ್ಸೆಟ್ ನೋಡ್ಬೇಕಂತ ಬಂದ್ವಿ, ಬಟ್ ಸನ್ಸೆಟ್ ಸಿಗಲೇ ಇಲ್ಲ. ಆ್ಯಕ್ಚುಲಿ ಇವತ್ತು ಅದು ನಮ್ದು ಬ್ಯಾಡ್ ಲಕ್ ಅನ್ಕೊಂತೀನಿ ನಾನು. ಹಾಂ, ಕ್ಲೈಮೇಟ್ ಹಂಗೈತಿ. ಇದು ಏನನ್ನ ಗೊತ್ತಿಲ್ಲ, ಇಷ್ಟು ದಿವಸ ಪ್ರತಿದಿನ ಉರಿ ಉರಿ ಬಿಸಿಲು ಇರ್ತಿತ್ತು, ಬಟ್ ಇವತ್ತು ಏನಪ್ಪ ಅಂತಂದ್ರೆ ಫುಲ್ ಕೋಲ್ಡ್ ಕ್ಲೈಮೇಟ್ ಐತಿ. ಆಮೇಲೆ ಇನ್ನೊಂದೇನಂದ್ರೆ ಸನ್ಸೆಟ್ ನೋಡ್ಬೇಕಂತ ಬಂದ್ವಿ, ಒಂದು ಅಟ್ಲೀಸ್ಟ್ ಒಂದು ಸ್ವಲ್ಪ ನೋಡಕ್ಕೆ ಸಿಕ್ಕಿದ್ರು ಭಾಳ ಖುಷಿ ಆಗ್ತಿತ್ತು. ಬಟ್ ಸೂರ್ಯನ ಕಾಣೋಲ್ಲ, ಹನಿ ಮಳಿ ಉದ್ರಾತೈತಿ. ಈಗ ಲಘು ನಮ್ಮ ಚಂದ್ರವರು ಗಿರ್ಮಿಟ್ಟಿ ಆಮೇಲೆ ಮಿರ್ಚಿ ತಂದಾರ. ಮಿರ್ಚಿನ ತಿಂದು ಸವುದು ವಾಪಸ್ ನಮ್ಮ ಊರಿಗೆ ಹೋಗುನಂತ. ದೊಡಪ್ಪ ರೆಡಿ ಏನ ರೆಡಿ ನೀರಿನ ಬಾಟ್ಲಿ ಹಿಡ್ಕೊಂಡ ನಿಂತು ಬಿಟ್ಟಿ ನೀರಿನ ಬಾಟ್ಲಿ ಆಮೇಲೆ ಕಾರ್ ಬಾಗುತ್ತೆ ಮೆಣಸಿಕೆ. ಎಲ್ಲಿ ಕುಂದ್ರು ಕೊಡಪ್ಪ? ಇಲ್ಲೇ ಕುಂದ್ರನ್ರೆ. ಓಕೆ, ಈಗ ನಾವು ಚುಮ್ಮರಿ ತಿನ್ಬೇಕ್ರಿ, ಕೆಳಕ್ ಕುಂದ್ರು ಅಂತ ಒಂದ್ ಕಡೆ. ಎಲ್ಲಿತ್ತು ಇಲ್ಲೇ ಕುಂದ್ರನ್ ತೋರು, ಇಲ್ಲೇ ಚಲೋ ಐತಿ. ಮಳಿ ಬರಂಗ ಆಗತೈತ್ರಿ, ಕುಂತೀವಿ ನಾವು ಈಗ. ಯಾಕೋ ನೋಡ ಈಗ ಕುಂತೀವಿ, ಮಳಿ ಬರಂಗ ಆಗತೈತಿ. ನಮ್ಮ ಚಂದ್ರವ್ರ ಏನ ತಂದಾರ ಇಲ್ಲೇ ತೋರಿಸ್ತೀವಿ ಈಗ ನಿಮ್ಗೆ. ಚುಮ್ಮರ್ ಕೊಡಾಕೋಬಿಡ್ದು ಓಕೆ. ಇದು ಏನ್ರಿ ಚಂದ್ರವ್ರ? ಓಕೆ, ಇದು ನಮ್ಮ ಕಡೆ ಸ್ಪೆಷಲ್ ರೀ, ಇದು ಗಿರ್ಮಿಟ್ಟಿ. ಇದು ಏನ್ರಿ? ಇದು ಗಿರ್ಮಿಟ್ಟೆನಾ? ಹಾ ಓಕೆ. ಮಂಡಾಗಿ ಇತ್ತು, ಮಂಡಾಗಿ ಬಿಟ್ಟು ಬಂದಾರ ಅವರು. ಇರ್ಲಿ ಬಿಡ, ನಡೀತೈತಿ. ಹೌದು, ತಡ ಮಾಡಂಗಿಲ್ಲ ನಾವು. ಅದ್ರಾಗ ಮೊದ್ಲು ಒಟ್ಟ ಸೈತ್ ನಮ್ಮ ಹುಡುಗರಿಗೆ ಲಘು ಕಲಾಸ್ ಮಾಡ್ತಾರ. ನಮ್ ದೇವ್ ಫುಲ್ ಚಾಟಿಂಗ್ ನಿಮ್ ಬ್ಯೂಸ್ ಅದನ್ರ ಅವ್ರ ಹುಡುಗಿ ಜೊತೆ. ಮಾಳಿ ಮಾಳಿ ಪಾಪ ಅವರ ಮೇಂಟೈನ್ ಮಾಡಿ ಮಾಳಿ ಮಾಳಿ ಅವರ ಮಾಳಿ ಏ ಮಳಿ ಬರಾಕತ್ತು ಜೋರ್ ತೋರಿ ಖಾಲಿ ಮಾಡಿ. ಓಕೆ ಗಾಯ್ಸ್, ಇದನ್ನ ಖಾಲಿ ಮಾಡಿ ಸಿಗ್ತೀವಿ ಅಂತ ಒಂದ್ ಸ್ವಲ್ಪ ವೇಟ್ ಮಾಡ್ರಿ. ಓಕೆ ಗಾಯ್ಸ್, ಮುಗಿಸ್ರಿಪ್ಪ ಇದನ್ ಪಟ್ನ ತಗೋಣ. ಖಾಲಿ ಮಾಡಿದ ನೋಡ್ರಿ ಗಾಯ್ಸ್ ಎಲ್ಲ. ಅಲ್ಲೋ ಕೊಡಪ್ಪ, ಖಾಲಿನ ಮಾಡಿದ ಎಲ್ಲ ಸ್ವಲ್ಪ ಐತೆ. ಎಲ್ಲೈತಿ ಏನೈತ ಅದ್ರೊಳಗೆ ಖಾಲಿ ಪಲ್ಯ ಅಂತ ನಾನು ನಿಂಗ್ ಬ್ಯಾಡ ಅಂದ್ರೆ ತಿಂತೀನಿ. ನಡ್ರಿ ಹೋಗು ನಡ್ರಿ, ಮಳಿ ಬರಾಕತ್ತ. ಮತ್ ಸುಮ್ಮನೆ ಕಟ್ಟನ್ನ ಊರ್ ಮುಟ್ಬೇಕು ಗಾಯ್ಸ್. ಆಕ್ಚುಲಿ ಬಾಳ ಲೇಟ್ ಆತ, ನಾವು ಅನ್ಕೊಂಡಂಗೆ ಆಗಲಿಲ್ಲ ಇಲ್ಲೇನು ಅಂದ್ರೆ ಸನ್ಸೆಟ್ ನಾವು ನೋಡ್ಬೇಕಂತ ಬಂದಿದ್ವಿ, ಬಟ್ ಸನ್ಸೆಟ್ ನೋಡೋಕೆ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಸನ್ಸೆಟ್ ಟ್ರೈ ಮಾಡೋಣ ಅಂತ ಸಿಕ್ಕರೆ ನಿಮ್ಗೆ ತೋರಿಸ್ತೀನಿ. ಬಟ್ ನೀವು ಏನಾದರೂ ಮುಂಡರಗಿ ಆಸ್ಪಾಸ್ ನಮ್ಮ ಗದಗ ಜಿಲ್ಲೆ ಆಸ್ಪಾಸ್ ಇದ್ರಂದ್ರೆ ದಯವಿಟ್ಟು ಇದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಮುಂಡರಗಿ ಬೆಟ್ಟನ ಹತ್ತಿ ಸನ್ರೈಸ್ ಮತ್ತು ಸನ್ಸೆಟ್ ನೋಡಬೇಕು ನೀವು. ಪ್ಲೇಸ್ ಚಲೋ ಐತಿ ರೀ, ಪ್ಲೇಸ್ ಚಲೋ ಐತಿ. ಸೊ ನೋಡ್ರಿ, ಎಂಜಾಯ್ ಮಾಡ್ರಿ. ಟೈಮ್ ಮಳಿ ಬರತ್ರಿ. ಮತ್ತೊಂದು ಯಾರ ಫೋಟೋ ಶೂಟ್ ಹುಚ್ಚಿದ್ರ ಇಲ್ಲಿ ಬರ್ರಿ. ಹೌದು, ಯಾರಿಗಾರ ನಿಮ್ಮ ನಮ್ಮ ಗದಗ ಜಿಲ್ಲಾ ಆಸ್ಪಾಸ್ ಇರೋ ಹುಡುಗರಿಗೆ ಯಾರಿಗಾದ್ರೂ ಫೋಟೋ ಶೂಟ್ ಹುಚ್ಚಿತ್ತಂದ್ರ ಇಲ್ಲಿ ಬರ್ರಿ, ಫೋಟೋ ತಕ್ಕೋರಿ. ಅನ್ನೌತ ಬರ್ತಾವು, ಭಾರಿ ಬೆಸ್ಟ್ ಬರ್ತಾವು. ನಾ ಒಂದು ರೀಲ್ಸ್ ಮಾಡೀನಿ, ಹಾಕ್ತೀನಿ ಇನ್ಸ್ಟಾಗ್ರಾಮ್ದಾಗ ನೋಡ್ರಿ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ನಮ್ಗೆ ಇನ್ಸ್ಟಾಗ್ರಾಮ್ದಾಗು ಕೂಡ ಸಪೋರ್ಟ್ ಮಾಡ್ರಿ, ಇಲ್ಲಿನೂ ಸಪೋರ್ಟ್ ಮಾಡ್ರಿ. ಓಕೆ ಗೈಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.